ನಮಸ್ತೆ, ಹೇಗಿದ್ದೀರಾ? ನೋಡಿ, ಕೃಷ್ಣ ಮಠದಲ್ಲಿ ನಿನ್ನೆ ಸಾಯಂಕಾಲ ಕಂಡ ದೃಶ್ಯ ಅದು. ಮೋಡ, ಕನಕ ಗೋಪುರ ಮತ್ತು ಚಂದ್ರ ಎಷ್ಟು ಚೆನ್ನಾಗಿ ಕಾಣ್ತಿತ್ತಲ್ವಾ? ಅದಕ್ಕೆ ವೀಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅನ್ನಿಸ್ತು, ಮಾಡ್ಕೊಂಬಂದು ನೋಡ್ಬೋದು ನೀವಿಲ್ಲಿ. ನಂತರ ನೋಡಿ, ಇವತ್ತಿನ ಕೃಷ್ಣನ ಅಲಂಕಾರ ನೋಡ್ಕೊಂಬರೋಣ. ಸೋದೆ ವಾದಿರಾಜ ಮಠದ ವಿಶ್ವವಲ್ಲಭ ತೀರ್ಥರು ಮಾಡಿದಂತಹ ಅಲಂಕಾರ ಇದು. ನೋಡಿ, ಮುಖ್ಯ ಪ್ರಾಣದೇವರ ಅಲಂಕಾರ. ನಾನು ನಿನ್ನೆ ಮತ್ತು ಇವತ್ತು ನಾನು ತುಂಬ ಸಲ ಹೇಳಿದ್ದೆ, ನೆಲದಲ್ಲಿ ಊಟ ಮಾಡ್ತಾರೆ ಭೋಜನ ಶಾಲೆಯಲ್ಲಿ ಅಂತ. ತುಂಬ ಜನರಿಗೆ ಗೊತ್ತಿದೆ ಉಡುಪಿಯವರಿಗೆ. ನೆಲದಲ್ಲಿ ಊಟ ಮಾಡಿದ ಫೋಟೋ ತೆಕ್ಕೊಂಬಂದಿದೆ, ನೋಡ್ಬೋದು. ಆನಂತರ ಇವತ್ತು ಬೆಳಗ್ಗೆ ಸಂಡೆ ಸ್ಪೆಷಲ್ ಬಿಸಿಬೇಳೆ ಭಾತ್ ಆಗಿತ್ತು ನಮ್ಮ ಮನೆಯಲ್ಲಿ, ಅದನ್ನ ನೋಡ್ಕೊಂಬರೋಣ. ನಾನು ಮಿಲ್ಲೆಟ್ಸ್ ಇದು ಮಾಡಿದೆ, ಸಾಮೆ ಹಾಕಿದ್ದು. ನೋಡಿ, ಒಂದು ವಾಟಿ ಅಷ್ಟು, ನಮ್ಮ ಅಳತೆ ಒಂದು ವಾಟಿ ಅಂದರೆ ಸಾಧಾರಣ ಒಂದು ಮುಕ್ಕಾಲು ಕಪ್ಪಷ್ಟು ಆಗುತ್ತೆ. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದಕ್ಕೆ ಎರಡು ನಾವು ಮಿಲ್ಲೆಟ್ಸನ್ನು ಹಾಕ್ಬೋದು. ಒಂದು ವಾಟಿ ಬೇಳೆಗೆ ಎರಡು ವಾಟಿ ಮಿಲ್ಲೆಟ್ಸ್. ಕೆಲವರು ಈಕ್ವಲ್ ಹಾಕೋರು ಇರ್ತಾರೆ, ಅದು ನಿಮ್ಮ ನಿಮ್ಮ ಟೇಸ್ಟಿಗೆ ಸಂಬಂಧಪಟ್ಟಂಗೆ. ನೋಡಿ, ಹಾಕಿ ನಂತರ ಅದಕ್ಕೆ ಚೆನ್ನಾಗಿ ತೊಳೆದು, ನೋಡಿ ತೊಳೆದಿಟ್ಟೆ, ನೋಡ್ಬೋದು ನೀವಿಲ್ಲಿ. ಅದಕ್ಕೆ ಸ್ವಲ್ಪ ಅರಿಶಿನ, ತುಪ್ಪ, ಆಮೇಲೆ ನಿಮ್ಗೆ ಏನು ತರಕಾರಿ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಳಿ. ಟೊಮೆಟೊ ಬೇಕಾದ್ರೆ ಟೊಮೆಟೊ ಹಾಕ್ಕೊಳ್ಳಿ. ನಾನು ಕ್ಯಾರೆಟ್, ಬೀನ್ಸ್ ಮತ್ತು ಬಟಾಟೆ ಮಾತ್ರ ಹಾಕ್ಕೊಂಡೆ. ಹಾಕಿ ಸ್ವಲ್ಪ ಅರಿಶಿನ, ತುಪ್ಪ ಹಾಕಿ ಬೇಯಕ್ಕಿಟ್ಬಿಡಿ. ನಾರ್ಮಲಾಗಿ ಮೂರು ವಿಷಲ್ ಬಂದರೆ ಸಾಕು, ಅನ್ನ ಬೇಯೋ ಹಾಗೆ ಇದು ಬೆಂದರೆ ಸಾಕು. ಸ್ವಲ್ಪ ಜಾಸ್ತಿ ಬೆಂದರೂ ಏನು ತೊಂದರೆ ಇಲ್ಲ, ನೀರು ಆಮೇಲೆ ಹಾಕ್ಕೋಬೋದು. ಯಾಕೆಂದರೆ ಆಮೇಲೆ ಸೀಟಿ ಬರುವಲ್ಲಿ ನೀರು ಹೊರಗೆ ಬಂದರೆ ಕಷ್ಟ. ಅದಕ್ಕೆ ಸಾಧಾರಣ ಲಿಮಿಟಲ್ಲಿ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಆಮೇಲೆ ಬೇಕಾದಾಗ ನಾವು ಮಸಾಲೆ ಮಾಡ್ತೀವಲ್ವ, ಆವಾಗ ನೀರು ಹಾಕ್ಕೋಬೋದು. ನೋಡಿ, ಇದು ಮೂರು ಪ್ರೆಷರ್ ಬರಲಿಕ್ಕೆ ಬಿಟ್ಟೆ ನಾನು. ನೆಕ್ಸ್ಟ್ ನೋಡಿ, ಇದಕ್ಕೆ ಬೇಕಾದಂಥ ಮಸಾಲೆ ನಾನು ತುಂಬ ಲೆಸ್ ಸ್ಪೈಸಿ ಹಾಕಿ ನಾನು ಮಾಡ್ತೀನಿ. ನಿಮಗೆ ಬೇಕಂದರೆ ಖಾರ ಬೇಕು ಅಂದರೂ ಸ್ವಲ್ಪ ಜಾಸ್ತಿ ಮಸಾಲೆಗಳನ್ನು ಹಾಕ್ಕೊಳ್ಳಿ. ಪಾಸ್ ಮಾಡಿ ನೋಡ್ಕೊಳ್ಳಿ, ಇದು ಹಾಕಿದ್ದೀನಿ ಇಲ್ಲಿ. ನೋಡಿ, ಫಸ್ಟು ನಾಲ್ಕು ಚಮಚ ಅಥವಾ ಸಾರಿ ಮೂರು ಚಮಚ ಕೊತ್ತಂಬರಿ ಬೀಜ, ಎರಡು ಚಮಚ ಕಡಲೆಬೇಳೆ, ಒಂದು ಚಮಚ ಉದ್ದಿನಬೇಳೆ, ಒಂದು ಚಮಚ ಜೀರಿಗೆ. ನೆಕ್ಸ್ಟು ಒಂದು ಎರಡು ಇಂಚಷ್ಟು ಚಕ್ಕೆ, ಆಮೇಲೆ ಬಡೆ ಇಲಾಯಚಿ ಅಂತಾರಲ್ಲ, ಏಲಕ್ಕಿದೆ ಸ್ವಲ್ಪ ದೊಡ್ಡ ಸ್ವರೂಪ, ಅದು ತುಂಬ ಚೆನ್ನಾಗಾಗುತ್ತೆ. ನಂತರ ಒಂದು ಲವಂಗ, ನಾನು ಇಷ್ಟೇ ಹಾಕ್ಕೊಂಡಿರುವಂಥದ್ದು, ಜಾಸ್ತಿ ಮಸಾಲೆ ಹಾಕ್ಕೊಂಡಿಲ್ಲ. ನೀಟಾಗಿ ಎಣ್ಣೆ ಹಾಕದೆ ಫ್ರೈ ಮಾಡಿ ಅದನ್ನ, ಅದು ಕೆಂಪಾಗುತ್ತೆ. ನಂತರ ಕೊನೆಗೆ ಅದಕ್ಕೆ ಕೆಂಪು ಮೆಣಸು ನಾಲ್ಕರಿಂದ ಐದು, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನೆಕ್ಸ್ಟ್ ಒಂದು ಚಮಚಷ್ಟು ಇಂಗು ಹಾಕ್ಕೊಳ್ಳಿ, ಬೇಳೆ ಹಾಕೋದ್ರಿಂದ ಇಂಗು ತುಂಬ ಇಂಪಾರ್ಟೆಂಟು. ಎಲ್ಲ ಫ್ರೈ ಆದ ನಂತರ ಫ್ರೆಶ್ ತೆಂಗಿನಕಾಯಿ ತುರಿ ಜೊತೆ ಅದನ್ನ ರುಬ್ಕೊಳ್ಳಿ. ಒಂದು ಕಪ್ಪಷ್ಟು ತೆಂಗಿನಕಾಯಿ ಕೂಡ ಇರಲಿ, ತುಂಬ ಚೆನ್ನಾಗಾಗುತ್ತೆ ಆವಾಗ. ಯಾಕೆಂದರೆ ಬೇಳೆ ತೆಂಗಿನಕಾಯಿ ಮಸಾಲೆ ಸೇರಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಆಯ್ತು ಇದು. ನಾನು ಮಣ್ಣಿನ ಪಾತ್ರೆಯಲ್ಲಿ ಮಸಾಲೆ ಹುರಿಯೋದು ನೋಡ್ಬೋದು, ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ನೋಡಿ, ಅದಕ್ಕೋಸ್ಕರ ಸಪ್ರೇಟ್ ಇಟ್ಕೋಬೇಕಾಗತ್ತೆ. ಎಲ್ಲ ನಾವು ಬೇಯಿಸೋದ್ರಲ್ಲಿ ಮಾಡಲಿಕ್ಕೆ ಇದು ಬಾಣಿಯಲ್ಲಿ ಫ್ರೈ ಮಾಡಲಿಕ್ಕೆ ಆಗೋದಿಲ್ಲ, ಎಣ್ಣೆ ಬಿಟ್ಕೊಂಬರುತ್ತೆ. ನೋಡಿ, ಆನಂತರ ತೆಂಗಿನಕಾಯಿ ಹಾಕಿ ನಾನು ಅದನ್ನ ರುಬ್ಕೊಂಡೆ. ನಾನು ಹೇಳಿದ್ದೆ, ನನಗೆ ತುಂಬ ಹೆಲ್ಪ್ ಆಗ್ತಾ ಉಂಟು ಈ ತುರಿಮಣೆ. ನೀವು ಬೇಕಾದರೆ ನೋಡಿ ಹೇಗಾಗತ್ತೆ ಅಂತ ಹೇಳಿ ತೆಗೊಂಡು ಬನ್ನಿ, ತುಂಬ ಹಿತ ಆಗುತ್ತೆ. ನಮಗೆ ಇಲ್ಲಿ ಮಸಾಲೆ ಹುರಿತೇನೆ ನೋಡಿ, ನಾನು ತೆಂಗಿನಕಾಯಿ ಹರಿತಾ ಇದ್ದೀನಿ, ಕಾಣ್ಬೋದು ನೀವಿಲ್ಲಿ. ನಾನು ತೋರಿಸ್ಲಿಕ್ಕೋಸ್ಕರ ನಿಮ್ಮ ಎದುರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ಅದನ್ನು ಮಾಡಿದೆ. ತುಂಬ ಲೆಸ್ ಸ್ಪೈಸಿಯಾಗಿ ಮಾಡುವಂಥ ಬಿಸಿಬೇಳೆಬಾತು. ಎಷ್ಟೋ ಜನರಿಗೆ ಖಾರ ಇಷ್ಟ ಆಗೋದಿಲ್ಲ, ಖಾರ ಇಷ್ಟ ಆಗೋರು ಮಸಾಲೆಗಳನ್ನೆಲ್ಲ ಡಬಲ್ ಡಬಲ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗೇ ಬರುತ್ತೆ. ನೋಡಿ, ಆನಂತರ ನೋಡಿ, ಈ ಪಾತ್ರೆಯಲ್ಲಿ ಒಂದು ನೆಲ್ಲಿಕಾಯಿ ಗಾತ್ರಷ್ಟು ಹುಣಸೆ ಹಣ್ಣು ಸಾಕು. ಟೊಮೆಟೊ ಹಾಕಿದರೆ ನೀವು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕಡಿಮೆ ಹಾಕ್ಕೊಳ್ಳಿ. ಅದನ್ನ ಹೆಚ್ಚಿಗೆ ನೀರು ಹಾಕ್ಕೊಂಡು ಫಸ್ಟು ಉಪ್ಪು ಮತ್ತು ಬೆಲ್ಲ ಜೊತೆ ಕುದಿಯಕ್ಕೆ ಬಿಡಿ, ಅದರ ಹುಣಸೆ ಹಣ್ಣಿನ ವಾಸನೆ ಹೋಗಿಬಿಡುತ್ತೆ. ನೋಡಿ, ಅದಕ್ಕೆ ಉಪ್ಪು, ನೆಕ್ಸ್ಟು ಸ್ವಲ್ಪ ಬೆಲ್ಲ. ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ನಮ್ಮ ಊರಲ್ಲೆಲ್ಲ ಬೆಲ್ಲ ನಾವು ಜಾಸ್ತಿ ತಿಂತೀವಿ. ಆನಂತರ ನೋಡಿ, ಬೆಲ್ಲ ಹಾಕ್ಕೊಂಡು ಕುದಿಯಕ್ಕೆ ಬಿಡಬೇಕು. ಆನಂತರ ಕುದ್ದ ನಂತರ ನಾವು ಅದಕ್ಕೆ ನಾವು ರುಬ್ಕೊಂಡ ಮಸಾಲೆ ಹಾಕಿ ಇನ್ನೊಂದ್ಸಲ ಕುದಿಸಿ, ಮಸಾಲೆ ಹಾಕಿದ ನಂತರ ಕುದಿಸುವಾಗ ನಿಮಗೆ ಎಷ್ಟು ಬೇಕೋ ಅಂದಾಜಲ್ಲಿ ನೀರು ಹಾಕ್ಕೊಳ್ಳಿ. ಆನಂತರ ನೆನಪಿಟ್ಕೊಳ್ಳಿ, ನಂತರ ನೀವು ಆ್ಯಡ್ ಮಾಡೋದಾದ್ರೂ ಗಟ್ಟಿ ಆಯಿತು ಅಂತಂದರೆ
ಕುದಿಯುವ ನೀರನ್ನೇ ಹಾಕಿ ಸ್ಪೈಸಿ ಮಸಾಲೆ ಹೋಗಿ ವಾಸನೆ ಹೋಗಬಾರ್ದು ನೋಡಿ. ಅದಕ್ಕೆ ನೋಡಿ ಇದು ಕುದಿಯಿತು, ನೀವು ಕಾಣ್ಬೋದು ಇಲ್ಲಿ. ಇದಕ್ಕೆ ನಾನೀಗ ತೆಂಗಿನಕಾಯಿ ರುಬ್ಬಿದ ಮಸಾಲೆ ಹಾಕ್ತಾ ಇದ್ದೀನಿ. ಒಂದು ಕಡೆ ತೆಂಗಿನಕಾಯಿ ಸಾಕಾಗುತ್ತೆ ನಾನು ಹೇಳಿದ ಅಳತೆ ಪ್ರಕಾರ. ತುಂಬ ಗರಂ ಮಸಾಲೆ ಎಲ್ಲ ಹಾಕ್ಲಿಕ್ಕೆ ಹೋದರೆ ಬಿಸಿಬೇಳೆಬಾತ್ ತಿನ್ನಲಿಕ್ಕಾಗೋದಿಲ್ಲ, ತುಂಬ ಹೀಟಾಗುತ್ತೆ. ನಮ್ಮ ಊರಲ್ಲಿ ಸೆಕೆ ಇದ್ದ ಕಾರಣ ಸ್ವಲ್ಪ ಹೀಟಾಗುತ್ತೆ, ಆದ ಕಾರಣ ನಾವು ಸ್ವಲ್ಪ ಕಡಿಮೆ ಸ್ಪೈಸನ್ನೇ ಯೂಸ್ ಮಾಡ್ತೀವಿ. ಚಳಿ ಇರುವಂಥ ಜಾಗದಲ್ಲಿ ತುಂಬ ಜಾಸ್ತಿ ಮಸಾಲೆ ಹಾಕಿದರೂ ಏನೂ ತೊಂದರೆ ಇಲ್ಲ. ನೋಡಿ ನೀಟಾಗಿ ಬೆಂದಿದೆ, ನೀವು ಕಾಣ್ಬೋದು. ಇದನ್ನೆಲ್ಲ ಆ ಮಸಾಲೆಗೆ ಹಾಕ್ಕೊಂಡು ನೀಟಾಗಿ ಮಗಚಿ ಇದು ಕುದ್ದ ಕಾರಣ, ಯಾವುದು ಈ ಮಸಾಲೆ ಕುದ್ದ ಕಾರಣ ನಮಗೇನೂ ತೊಂದರೆ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಅದು ನಡೆಯುತ್ತೆ. ಆವಾಗ ಎಲ್ಲ ಹಾಕಿದ್ದಂಥ ಕುದಿಸಬೇಕು ಅಂತ ಏನಿಲ್ಲ, ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಸಾಕು, ಎಲ್ಲ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ ಅದು. ಆನಂತರ ತುಪ್ಪ ಹಾಕಿ ಮಗಚಿ. ಬಿಸಿಬೇಳೆಬಾತಿಗೆ ತುಪ್ಪ ತುಂಬ ಇಂಪಾರ್ಟೆಂಟು. ನೋಡಿ ಹೆಲ್ದಿ ಮಿಲೆಟ್ಸ್ ಇದ್ದು ಬಿಸಿಬೇಳೆಬಾತ್ ರೆಡಿ ಆಗ್ತಾ ಬಂತು ನೋಡ್ಬೋದು ಫ್ರೆಂಡ್ಸ್. ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ. ನಾನೀಗ ಬರೀ ಸಾಮೆ ಅಕ್ಕಿ ಹಾಕಿದೆ ನೋಡಿ. ಇದೇ ಥರ ಎಲ್ಲನೂ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು. ಇದಕ್ಕೆ ರಾಗಿ ಕೂಡ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನಾನು ಬೇಕಂದರೆ ಹೇಳಿ ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ ಆ ವಿಡಿಯೋನು. ತುಂಬ ಚೆನ್ನಾಗಾಗುತ್ತೆ ಇದು, ಟೇಸ್ಟಿ ಅಂತೂ ನಂಬರ್ ಒನ್ ಇದು. ನೋಡಿ ಒಂದು ಎರಡು ಚಮಚಷ್ಟು ತುಪ್ಪ ಹಾಕ್ಕೊಂಡೆ ನಾನು, ಮನೆ ತುಪ್ಪ ಇರುತ್ತೆ ನೋಡಿ, ಅದನ್ನೇ ಹಾಕ್ಕೊಂಡೆ. ಆನಂತರ ಇನ್ನು ಬೇಕಾದಿದ್ದಕ್ಕೆ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕೋ ವಿಡಿಯೋ ಎಲ್ಲೋ ಮಿಸ್ ಆಗಿದೆ ನೋಡಿ. ಈಗ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿದೆ, ನಿಮಗೆ ಆದರೆ ತುಪ್ಪದಲ್ಲೇ ಒಗ್ಗರಣೆ ಕೊಡಿ. ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕೆಂಪು ಮೆಣಸು, ಕರ್ಬೇವಿನ ಸೊಪ್ಪು, ಇಂಗು. ನೆಕ್ಸ್ಟು ಬೇಕಂದರೆ ನಿಮಗೆ ಗೇರು ಬೀಜ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಹಾಕಿ ಒಗ್ಗರಣೆ ಕೊಟ್ಟರೆ ಬಿಸಿಬೇಳೆಬಾತು ರೆಡಿ ಆಗುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್ ಹೇಗಾಯಿತು ಅಂತ ಹೇಳಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಟೇಸ್ಟಿ ಟೇಸ್ಟಿ ಬಿಸಿಬೇಳೆಬಾತನ್ನು ಮಾಡಿಕೊಂಡು ತಿನ್ನಿ, ಈ ಚಳಿಗೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಈಗ ನಮ್ಮ ಊರಲ್ಲೆಲ್ಲ ಮಳೆ ಬರ್ತಾ ಉಂಟು ಬಿಟ್ಟು ಬಿಟ್ಟು, ನಿಮ್ಮ ಊರಲ್ಲಿಯೂ ಮಳೆ ಬರ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಲ್ಲ ಹಾಕಿ ಫ್ರೈ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ಬಿಸಿಬೇಳೆಬಾತು ರೆಡಿ ಆಗುತ್ತೆ. ಬೆಳಗಿನ ಗಡಿಬಿಡಿಗೆ ಈ ಥರ ಮಾಡಿಕೊಂಡು ತಿನ್ನಿ. ಎಲ್ಲನೂ ಮಿಕ್ಸಿಗೆ ಹಾಕಿ ಕುಕ್ಕರ್ ಕೂಗಿಸಬೇಡಿ, ಅದರ ವಾಸನೆ ಅಂದರೆ ಮಸಾಲೆಗಳ ಪರಿಮಳ ಎಲ್ಲ ಹೋದರೆ ತುಂಬ ಚೆನ್ನಾಗಿ ಆಗೋದಿಲ್ಲ. ನೋಡಿ ಒಗ್ಗರಣೆ ಕೊಟ್ಟರೆ ಹಾಗೇ ಬಿಡ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು. ಸಾತ್ವಿಕವಾದ ಬಿಸಿಬೇಳೆಬಾತ್, ಹೆಲ್ದಿ ಬಿಸಿಬೇಳೆಬಾತು ರೆಡಿ ಆಯಿತು. ನೋಡ್ಕೊಂಡು ಬನ್ನಿ, ಮಾಡಿ ತಿಂದು ಕಮೆಂಟ್ಸ್ ಮಾಡಿ ಹೇಳಿ ಫ್ರೆಂಡ್ಸ್ ನನಗೆ.